ಅಸೆಂಬ್ಲಿ ಚುನಾವಣೆಗೆ ಇನ್ನೇನು ನಮ್ಮ ಪತ್ರ ಆಗಬೇಕು ಬಿಜೆಪಿರ ಪಟ್ಟಿ ಇಲ್ಲ ಅಚ್ಚರಿ ಆಯ್ಕೆ ಇರ್ಬೋದು ಅದೇನೋ ಗುಜರಾತ್ ಮಾಡಲ್ಲೂ ಇನ್ನೊಂದು ಯು ಪಿ ಮಾಡೆಲ್ಲು ಡ್ಯಾಶು ಡ್ಯಾಶು ಮಾಡೆಲ್ಗಳು ಭಾಳ ಜನಕ್ಕೆ ಏನು ಅಳಬುರ್ಗೆಲ್ಲ ಕೈಗೆ ಎತ್ಬಿಟ್ಟು ಹೊಸಬುರ್ಗೇನೋ ಅಂತ ಟೆನ್ಷನ್ ಬೇರೆ ಅಂತೆ ಈ ಮಧ್ಯೆ ಅದೇನೋ ಹೈಕಮಾಂಡ್ಗೆ ಪಟ್ಟಿನ ಕಳಿಸಿದಾರಂಥವ್ರು ಹ್ಞೂ ಹೈಕಮಾಂಡ್ಗೆ ಹೋಗಬೇಕು ಇನ್ನೆಲ್ಲೂ ಹೋಗುತ್ತೆ ಅವರು ಅದನ್ನು ಅಂತಿಮಗೊಳಿಸ್ತಾರೆ ಏಪ್ರಿಲ್ ಹತ್ತಾದ ಮೇಲೆ ಏನಿದ್ರು ಇವರುದ್ದೆಲ್ಲ ಕತೆ ಆಗ ನೋಡೋಣ ಯಾರು ಬಂಡಾಯ ಯಾರ ರಾಜೀನಾಮೆ ಇನ್ನು ಕುಟುಂಬ ರಾಜಕೀಯ ಬಂಧು ಪ್ರೀತಿ ಭ್ರಷ್ಟಾಚಾರದಂತಹ ಸವಾಲುಗಳನ್ನು ಎದುರಿಸಲು ಬಿಜೆಪಿ ಸನ್ನದ್ಧವಾಗಿದೆ ಅಂತ ಮೋದಿ ಘೋಷಣೆ ಮಾಡಿದ್ದಾರೆ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರುವ ಕೆಲವು ಪಕ್ಷಗಳು ಬಿಜೆಪಿ ವಿರುದ್ದ ಷಡ್ಯಂತ್ರ ರೂಪಿಸುತ್ತವೆ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಬಿಜೆಪಿಯ ಬೆಳವಣಿಗೆಯನ್ನು ಸಹಿಸಲಾಗದ ವಿಪಕ್ಷಗಳು ಇದೀಗ ನಿರಾಸೆಯ ಮಡುವಿನಲ್ಲಿ ಮುಳುಗಿವೆ ಅದಕ್ಕೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ನನ್ನ ಸಮಾಧಿಗೆ ಅವರು ಮುಂದಾಗ್ತಾ ಇದ್ದಾರೆ ಅಂತ ಬಹಿರಂಗವಾಗಿ ಅವರು ಹೇಳಿದ್ದಾರೆ ನಮದು ಪರಿವಾರವಾದಿ ಅಲ್ಲ ನಮಗೆ ದೇಶವೇ ಸರ್ವಸ್ವ ಅಂತ ಒತ್ತಿ ಹೇಳಿದ್ದಾರೆ ಮುಂದಿನ ಚುನಾವಣೆಯಲ್ಲಿಯೂ ಕೂಡ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಇದು ವಿಪಕ್ಷಗಳಿಗೆ ಯಾವ ರೀತಿಯಾಗಿ ನಡುಕ ಉಂಟು ಮಾಡಿದೆ ಅನ್ನೋ ಮಾತನ್ನ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಪ್ರಧಾನಿ ಮೋದಿ ಆಡಿದ್ದಾರೆ ಜೊತೆಗೆ ಕರ್ನಾಟಕ ಬಿಜೆಪಿ ಅಭ್ಯರ್ಥಿಗಳ ಟಿಕೆಟ್ ಅಂತಿಮಗೊಳ್ತಾ ಇರುವಂತಹ ಹೊತ್ತಲ್ಲೇ ಪ್ರಧಾನಿ ಮೋದಿ ಅವರು ಕುಟುಂಬ ರಾಜಕಾರಣದ ವಿಚಾರವಾಗಿ ಅವರು ಮಾತನಾಡಿರುವ ವಿಷಯ ಈಗ ಬಹಳ ಚರ್ಚೆಗೆ ಗ್ರಾಸವಾಗ್ತಿದೆ पार्टी का नाम लेते ही एक की बात दिखती है सारी पार्टियों का दर्द देख लीजिए परिवारवाद वंशवाद जातिवाद और क्षेत्रवाद का बंधक है ये सारे लोग जबकि भाजपा का पॉलिटिकल कल्चर प्रत्येक देशवासी को साथ बीजे ले बीजेपी संस्थापना दिनाचरण निज कुट राजण बंधु प्रीति भ्रष्टाचार सवाल बीजेपी सन्नद्धवाई डोट नो ऐन सन्नद्धवाद गोल ಆದರೆ ಈ ಮೂರನ್ನು ನಾವು ಬಿಟ್ಟು ಮೆಟ್ಟಿ ನಿಂತಿದ್ದೀವಿ ಅಂತ ಬಿ ಜೆ ಪಿಯವರು ಹೇಳ್ಕೊಳ್ಳೋ ಪರಿಸ್ಥಿತಿಲಿ ಇದ್ದೀರಿ ಅಂತ ನನಗೇನು ಅನಿಸಲ್ಲ ಕುಟುಂಬ ರಾಜಕಾರಣ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೋತಾ ಇದೆ ಬಿ ಜೆ ಪಿನಲ್ಲಿ ಬಂದು ಪ್ರೀತಿ ಹೊಸ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಕಾಣಿಸ್ಕೋತಾ ಇದೆ ಭ್ರಷ್ಟಾಚಾರವಂತೂ ನಿಮಗೆ ಗೊತ್ತಿರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅದೂ ತನ್ನ ಹೆಡೆಗಳನ್ನು ಭಾಳ ಕಡೆ ಎತ್ತಿ ಎತ್ತಿ ನಿಂತಿದೆ ಹಾಗಾಗಿ ಭಾರತದ ರಾಜಕಾರಣಕ್ಕೆ ಇದು ಮೂರು ಸವಾಲು ಬಿ ಜೆ ಪಿಗಲ್ಲ ಭಾರತದ ರಾಜಕಾರಣಕ್ಕೆ ಸವಾಲು ಅದು ಫುಲ್ ಸ್ಟಾಪ್ ಹಾಕ್ತೀವಿ ಅಂತ ಯಾರು ಅಂದ್ಕೊಂಡಿದ್ರೆ ನಾಳೆಗಾಗಲ್ಲ ಹೋರಾಟ ಮುಂದುವರಿಬೇಕಷ್ಟೇ ಯಾವತ್ತೊಂದು ದಿನ ಆಗಬಹುದೇನೋ ಅಂತ ಅದು ಆಗಬೇಕು ಅನ್ನೋದಿದ್ದರೆ ಲಿಮಿಟೇಷನ್ ಆಫ್ ಟರ್ಮ್ಸು ಬರಬೇಕು ಒಬ್ಬೊಬ್ಬರೇ ಹತ್ತು ಹತ್ತು ಸರಿ ಹದಿನಾರು ಸರಿ ಇಪ್ಪತ್ತಾರು ಸರಿ ಮೂವತ್ತಾರು ಸರಿ ನಿಂತ್ಕೊಂಡು ಗೆಲ್ಲೋದಲ್ಲ ಯು ಬಿ ಎಮ್ ಎಲ್ ಎ ಫಾರ್ ಮೂರು ಟರ್ಮು ಎಮ್ ಎಲ್ ಸಿ ಫಾರ್ ಎರಡು ಟರ್ಮು ಎಮ್ ಪಿ ಫಾರ್ ಒನ್ ಟರ್ಮು ಟೋಟಲಿ ಆರು ಟರ್ಮ್ ಆಯಿತು ಆಗಲೂ ಮೂವತ್ತಾರು ನಲ್ವತ್ತು ವರ್ಷ ನೀನು ರಾಜಕಾರಣದಲ್ಲೇ ಇರ್ಬೋದು ಇಷ್ಟೇ ನೀನು ಇಲ್ಲಕ್ಕಾಗೋದು ಅಂತ ಇರೋದು ಒಂದು ಸ್ವಲ್ಪ ಬೆಟರ್ ಆಗ್ಬೋದೇನು ಆಗಲೂ ಹೆಂಡ್ತಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಮರಿ ಮರಿ ಮೊಮ್ಮಕ್ಕಳನ್ನು ಕರ್ಕೊಂಬರ್ಬೋದು ನಾನು ಮಾಡಬೇಕು ಇನ್ನು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ನವರು ಅಂತ ಮಾಜಿ ಸಿ ಎಮ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರಿಬ್ಬರು ಸಿದ್ದರಾಮಯ್ಯ ವರ್ಣದಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯ ಒಂದು ಕೆಲಸಕ್ಕೆ ಬಿ ಜೆ ಪಿ ಅನುಕೂಲ ಮಾಡ್ತಿದೆ ಅಲ್ಲಿ ಸಮತ್ಯ ಅಭ್ಯರ್ಥಿ ಆಗ್ತಾ ಇಲ್ಲ ಏನಕ್ಕೆ ವಿಜೇಂದ್ರನ್ ವರ್ಣನಲ್ಲಿ ಕಥೆ ಒಳ್ಳಕತ್ತಾಯ್ತಲ್ಲ ಇವ್ರನ್ನ ಕೇಳ್ಬಿಟ್ಟು ಅವರು ವರ್ಣನಲ್ಲಿ ಯಾರನ್ನು ಇಳಿಸ್ಬೇಕು ಅಂತ ತೀರ್ಮಾನ ಮಾಡಕ್ಕಾಗುತ್ತಾ ಒಪ್ಪಂದ ಒಳ ಒಪ್ಪಂದ ಇದೆಯೋ ಬಿಟ್ಟು ಈಗ ಬಿಜೆಪಿ ಜೆ ಡಿ ಎಸ್ ಒಳ ಒಪ್ಪಂದ ಅಂತಾರೆ ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದ ಫುಲ್ ಬಿ ಟೀಮ್ ಅವರು ಅಂತಾರೆ ಅವರು ಅಂತಾರೆ ಅದೇನಾದ್ರು ಇರಲಿ ಕ್ಯಾಂಡಿಡೇಟ್ ವೈಸ್ ದೇ ವಿಲ್ ಟೇಕ್ ದೇರ್ ಡಿಸಿಷನ್ ಯಾರನ್ನ ಹಾಕ್ ಯಾರನ್ನ ಹಾಕ್ಬೇಕು ಬಿಡಬೇಕು ನೀವು ನಾಳೆ ಜೆಡಿಎಸ್ ಸೆಲೆಕ್ಟ್ ಮಾಡ್ರೆ ಯಾವುದೋ ಕ್ಯಾಂಡಿಡೇಟ್ ಜಾಗದಲ್ಲಿ ನೀವು ಯಾರಿಗೂ ಒಳ ಒಪ್ಪಂದ ಮಾಡ್ಕೊಂಡು ಈ ಕ್ಯಾಂಡಿಡೇಟ್ ಸರಿಯಾಗಿ ಆಗ್ತಾ ಇಲ್ಲ ಅದು ಅದವ್ರವ್ರು ಇಷ್ಟ ಸೋಲ್ಬೇಕು ಅಂತಾನೆ ಮಾಡ್ತಾರೆ ಸೋಲ್ ರಾಜಕಾರಣದಲ್ಲಿ ಆಗಲೇ ಹೇಳ್ದಂಗೆ ಸೋಲೋದು ಸೋಲ್ಸೋದು ಪಕ್ಷಗಳ ಪಕ್ಷಗಳ ಹೊಂದಾಣಿಕೆ ಪಕ್ಷದ ಒಳಗಡೆಗಳ ಹೊಂದಾಣಿಕೆ ಇವೆಲ್ಲ ಹೇಳಿದ್ದೀವಿ ಹಾಗಾಗಿ ದಟ್ಸ್ ಎ ಚಾಯ್ಸ್ ಲೆಫ್ಟ್ ಟು ದೆಮ್ ಅವ್ರಿಷ್ಟ ಯಡಿಯೂರಪ್ಪನವ್ರು ತೀರ್ಮಾನ ಮಾಡ್ತಾರೆ ನನ್ನ ಮಗನ ಎಲ್ಲಿ ಇಳಿಸ್ಬೇಕು ಬೇಡ ಅಂತವ್ರು ಪಕ್ಷ ಕೇಳ್ಕೊಂಡು ಎಸ್ ಮುಂದ್ಕೋಣ ಹಾ ತಗೊಳ್ಳೋಣ ಏನ್ ಹೇಳಿದ ನೋಡೋಣ ಒಳ ಒಪ್ಪಂದ ಬಿಜೆಪಿ ಕಾಂಗ್ರೆಸ್ ನಡೆದಿರೋದು ಹೇಳ್ತಾ ಇದ್ರಲ್ಲ ಕ್ಷೇತ್ರದಲ್ಲಿ ಅವ್ರು ಎಲ್ಲಾ ರೀತಿ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಸಮರ್ಥವಾದಂತ ಅಭ್ಯರ್ಥಿಯನ್ನ ಅವರ ಕಣಕ್ಕೆ ನಿಲ್ಲಿಸ್ತಕ್ಕಂಥದಕ್ಕೆ ಈಗಾಗಲೇ ಹಿಂದೇಟ್ ಆಗಿ ಯುದ್ಧ ರಂಗದಿಂದ ಹಿಂದಿಗೂ ಅವ್ರು ಏನ್ ಡಿಸಿಷನ್ ತಗೊಂತಾರೆ ಅದನ್ನ ಕೇಂದ್ರದವರು ಒಪ್ಪಿಗೆ ಕೊಡ್ತಾರೆ ಅದರ ಸಮರ್ಥ ಅಭ್ಯರ್ಥಿ ಪಕ್ಷ ಯಾರನ್ನ ಆಯ್ಕೆ ಮಾಡುತ್ತೆ ಅವ್ರು ಆ ಪಕ್ಷದ ಪ್ರಕಾರ ಅವ್ರ ಸಮರ್ಥ ಅಭ್ಯರ್ಥಿ ಜೆಡಿಎಸ್ ತೀರ್ಮಾನ ಮಾಡಕ್ ಬರಲ್ಲ ಅದು ಜೆ ಡಿ ಎಸ್ ಅಭ್ಯರ್ಥಿನ ಇನ್ಯಾವನ್ನ ಕುತ್ಕೊಂಡ್ಬಿಟ್ಟು ಇವನ್ ಸಮರ್ಥ ಅಭ್ಯರ್ಥಿ ಅಲ್ಲ ಅನ್ನಕ್ಕೆ ಬರಲ್ಲ ಹಂಗಾರೆಲ್ಲ ಎಕ್ಸಾಂಪಲ್ ಹಾಸನ ವಿಚಾರ ಬಂದಾಗ ನಾಳೆ ನಾಳೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಯಾರೋ ಒಂದು ಕ್ಯಾಂಡಿಡೇಟ್ ಹಾಕಿದಾಗ ಇನ್ಯಾರೋ ಒಬ್ರು ಅದು ಸಮರ್ಥ ಅಭ್ಯರ್ಥಿ ಅಲ್ಲ ಅಂತಂದ್ರೆ ಹಂಗಾಗಲ್ಲ ಅದು ಅವ್ರ ಪಕ್ಷಕ್ಕೆ ಅವ್ರ ಸಮರ್ಥ ಅಭ್ಯರ್ಥಿ ಅದನ್ನು ಇನ್ಯಾರ ತೀರ್ಮಾನ ಮಾಡಕ್ ಬರಲ್ಲ ಸಮರ್ಥನ ಅಲ್ವ ಸಮರ್ಥ ಅಸಮರ್ಥ ಅನ್ನೋದನ್ನ ತೀರ್ಮಾನ ಮಾಡೋದು ಜನ ಅವ್ರ ಕೈಲಿ ಅವ್ರ ತೀರ್ಮಾನ ಮಾಡ್ಬೇಕದ ಬಹುಪಾಶ ನಟ ಕಿಚ್ಚ ಸುದೀಪ್ ಬಿಜೆಪಿ ಪರವಾಗಿ ಪ್ರಚಾರ ಮಾಡಲು ನಿರ್ಧರಿಸಿರುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಟೀಕೆ ಇವೆ ನಟ ಪ್ರಕಾಶ್ ರಾಜ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಸುದೀಪ್ ಮಾತ್ ಕೇಳಿ ಶಾಕ್ಗೆ ಒಳಗಾದೆ ತುಂಬಾ ನೋವಾಯಿತು ಅಂತ ಟ್ವೀಟ್ ಮಾಡಿದ್ದಾರೆ ಒಬ್ಬ ಸೆಲೆಬ್ರಿಟಿ ಬಿಜೆಪಿ ಬೆಂಬಲಿಸೋದನ್ನ ವಿಪಕ್ಷಗಳಿಗೆ ಆಗ್ತಾ ಇಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ನಾನು ಸುದೀಪ್ರನ್ನ ಪ್ರಚಾರಕ್ಕೆ ಆಹ್ವಾನ ಮಾಡ್ತೀನಿ ಅಂತ ಬಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಅಟ್ರಾಕ್ಷನ್ ಮಾಡೋಕ್ಕಾಗದೇ ಇದ್ಮೇಲೆ ಇನ್ನ ಈ ಸ್ಟಾರ್ ನೆಟ್ರಗಳು ತಗೊಂಡು ಏನು ಮಾಡ್ತಾರೆ ಕೊಡೋಣ ಬನ್ನಿ ಸುದೀಪ್ ಅಂತ ಒಬ್ಬ ಚಲನಚಿತ್ರ ನಟ ಫೇಮಸ್ ಆಗಿರುವಂತ ವ್ಯಕ್ತಿ ನಾವು ಬಿ ಜೆ ಪಿ ಪರವಾಗಿ ಎಲ್ಲಿ ಕರೀತಾರೋ ಅಲ್ಲಿ ಬಂದು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಸ್ವಾಗತ ಇದೆಲ್ಲ ಓಕೆ ಪಾಲಿಟಿಕಲ್ ಏನೋ ಹೇಳ್ಕೋತಾರೆ ಕೆಲವು ಸರಿ ಪ್ರಕಾಶ್ ರಾಜ್ ತೀರ್ಮಾನ ಅವರು ಶಾಕ್ಗೆ ಒಳಗ ಅದಕ್ಕೆ ಅವರು ಮೇರು ಕಲಾವಿದರು ಎಲ್ಲರ ಪ್ರೀತಿಯನ್ನ ಪಡೆದ ಕಲಾವಿದರಾಗಿದ್ರು ಅಂತ ಏನೇನೋ ಅವ್ರು ಇದೊಂದು ಪಕ್ಷ ನೀವು ಹೋದಾಗ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡಿ ನಿಮ್ಮ ಚಿತ್ರ ನೋಡಿರಲಿ ಇಲ್ವಾಗ ನೀವು ಯಾಕೆ ಕಂಟೆಸ್ಟ್ ಮಾಡೋಕೆ ಹೋದ್ರಿ ನೀವು ಯಾಕೆ ಹೋಗ್ತೀರಿ ಒಂದು ಎರಡನೇದು ಅವ್ರು ಹೋಗಬಾರ್ದು ಅನ್ನೋದು ಯಾತಕ್ಕೆ ತೀರ್ಮಾನ ಬೇರೆಯವ್ರು ಮಾಡ್ತಾ ಇರ್ತೀರಿ ಶಾಕ್ಗೆ ಯಾಕೆ ಒಳಗಾಗಬೇಕು ಹಿಂದಿ ಎಲ್ಲ ಹೀರೋಗಳು ಬಂದು ಹೀರೋಯಿನ್ಗಳು ಬಂದು ಎಲ್ಲ ಮಾಡಿದಾಗ ಅವಾಗ ಶಾಕ್ ಆಗಲ್ವಾ ಯಾರಿಗೂ ಅದೇ ಸರ್ ಮತ್ತೆ ಇವ್ರು ವಾಸ ಮಾಡ್ತಾರೆ ಬೆಂಗಳೂರು ಚೆನ್ನೈ ಈ ಥರ ಎಲ್ಲೆಲ್ಲ ವಾಸ ಮಾಡ್ತಾರೆ ತಮಿಳುನಾಡಲ್ಲಿ ಏನಂಗಾರೆ ಅಲ್ಲಿ ಯಾರಿಗೂ ಶಾಕೇ ಇಲ್ವಾ ಹಂಗಾರೆ ಸಿ ಈ ಈ ಆ್ಯಟಿಟ್ಯೂಡ್ ಇದೆಯಲ್ಲ ಈ ಪಕ್ಷಕ್ಕೆ ಹೋದರೆ ಅವನು ಅಕ್ಸೆಪ್ಟೆಡ್ ಇನ್ಯಾವುದೋ ಒಂದು ಪಕ್ಷಕ್ಕೆ ಹೋದರೆ ಅವನು ಒಂದು ರೀತಿ ಅಸ್ಪೃಶ್ಯ ಅವನೇನೋ ದೋಷಿದ್ರು ಏನತ್ರ ಈ ಆ್ಯಟಿಟ್ಯೂಡ್ ಯಾಕೆ ಎಲ್ಲಾರ್ಗು ಅದ್ಯಾಕದು ಅದರಲ್ಲೂ ಇವ್ರ ವಿಷಯದಲ್ಲಿ ಯಾಕೆ ಇಷ್ಟೊಂದು ಸೀರಿಯಸ್ ಯಾರ ವಿಷಯನೂ ಆಗಲಿ ನಾಳೆ ಅವ್ರ ವಿಷಯನೇ ಆಗಲಿ ಬೇಕಾರೆ ಈಗ ನಾಳೆ ಅವರು ಕಾಂಗ್ರೆಸ್ಗೆ ಬೇಕಾದ್ರೆ ಕ್ಯಾಂಪೇನ್ ಮಾಡ್ಕೊಳ್ಳಿ ಯಾವನ್ ಬೇಡ ಅಂದಿಗ ಆಗ ಅವ್ರ ವಿಷಯಕ್ಕೂ ಅದೇ ಹೇಳಬೇಕು ನೀವು ಅದು ಅವ್ರ ಇಷ್ಟ ಅಂತ ಯಾಕಾಗಬಾರ್ದು ಏನು ಫಸ್ಟ್ ಟೈಮ್ ಆಗಿಬಿಟ್ಟಂಗೆ ಮಾತಾಡ್ತಾ ಇದ್ದಾರಲ್ಲ ಎಲ್ಲರೂ ಭಾಳ ದೊಡ್ಡದಾಗಿ ಸರ್ಪ್ರೈಸು ಇಲ್ಲ ಶಾಕ್ ಆಗಬೇಕಾದ ಅದಂಗೆ ಆಗತ್ತೆ ಹಿಂದೆ ಇದೇ ಚುನಾವಣೆಗಳಲ್ಲಿ ಅವರು ಅಧಿಕೃತವಾಗಿ ಘೋಷಣೆ ಮಾಡದೆ ಕ್ಯಾಂಪೇನ್ ಮಾಡಿದಾಗ ಚೆನ್ನಾಗಿತ್ತಾ ಆಗ ಚೆನ್ನಾಗಿತ್ತು ಆಗ ಶಾಕ್ ಇಲ್ಲ ಯಾರಿಗೂ ಯಾರಿಗೂ ಹಾರ್ಟ್ ಅಟ್ಯಾಕ್ ಇಲ್ಲ ಈಗ ಆಗ್ಬಿಡುತ್ತೆ ಹಾರ್ಟ್ ಅಟ್ಯಾಕು ಶಾಕು ಯಾಕೆ ಆಗ್ಬೇಕು ಅದಂಗೆ ಆಗುತ್ತೆ ಅದು ಇಟ್ಸ್ ನಾಟ್ ಫೇರ್ ಭಾಳ ಕಡೆ ಭಾಳ ಲೀಡ್ರುಗಳು ಇಂಡಿಯಾದಲ್ಲಿ ಇಂಡಿಯಾಲಿ ಫಸ್ಟಾ ಭಾಳಷ್ಟು ಆಗಿದೆ ಅಮೇರಿಕಾದಲ್ಲಿ ಭಾಳ ಆ್ಯಕ್ಟ್ರಿಗಳು ಓಪನ್ಗೆ ಇಂಡಾರ್ಸ್ ಮಡಿ ಕೋರ್ಟ್ ಮಾಡ್ತಾರೆ ನಾನು ರಿಪಬ್ಲಿಕನ್ನು ನಾನು ಡೆಮೊಕ್ರೆಟು ಅಂತ ಇವರು ಇವ್ರಿಗೆ ಬೇಕಾಗಿದ್ದು ಇವರು ಆಯ್ಕೆ ಮಾಡ್ಕೊತಾರೆ ಅವರನ್ನು ನೀವು ನಟನಾಗಿದ್ದಾಗ ನಟನಾಗಿಯೂ ಹೊಸ ಜೀವನದಲ್ಲಿ ಹೊಸ ವ್ಯಕ್ತಿಯಾಗೂ ನೋಡ್ಬೋದು ಅಷ್ಟೇ ನಟನೆಗೆ ತಂದು ಹಾಕ್ಲಿಕ್ಕೆ ಆಗ್ತೀರಿ ಅದನ್ನು ಬರೀ ಸಪೋರ್ಟ್ಗೆ ಇಷ್ಟು ನಾಳೆ ಕಂಟೆಸ್ಟ್ ಅಂತ ಅಂದ್ಬಿಟ್ರಿ ಇನ್ನೇನಾಗುತ್ತೆ ಇದು ಒಂದು ಒಂದು ಶೋಕಿ ಇದೆ ಈ ದೇಶದಲ್ಲಿ ಕೆಲವ್ರುಗಳು ಮಾತಾಡೋರಿಗೆ ಅದೆಂದರೆ ತಾವು ನಂಬಿರುವ ಸಿದ್ಧಾಂತದ ಪರವಾಗಿದ್ದರೆ ಅವೆಲ್ಲವೂ ಸರಿ ಕೆಳಗೆ ಬಂದರೂ ಸರಿ ಭೂಮಿ ಮೇಲಕ್ಕೆ ಹೋದರೂ ಸರಿ ಇಲ್ಲದಿದ್ರೆ ಸರಿ ಇಲ್ಲ ದಾಟ್ಸ್ ವೆರಿ ಅನ್ಫೇರ್